ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಆ್ಯಂಡ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಲೋಕಸಭಾ ಚುನಾವಣೆಯ ಆರು ಹಂತದ ಮತದಾನ ಮುಗಿದದ್ದು ಆಗಿದೆ ಇನ್ನು ಕೇವಲ ಒಂದೇ ಒಂದು ಹಂತದ ಮತದಾನ ಬಾಕಿ ಉಳಿದಿದೆ ಜೂನ್ ನಾಲ್ಕನೇ ತಾರೀಕಿನಂದು ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳುತ್ತೆ ಕೇಂದ್ರದಲ್ಲಿ ಪ್ರಧಾನಿ ಯಾರಾಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬರುತ್ತೆ ಅನ್ನೋದು ನಾಲ್ಕನೇ ತಾರೀಕಿಗೆ ಅಂತಿಮವಾಗಿ ಗೊತ್ತಾಗುತ್ತೆ ಇದಕ್ಕಿಂತ ಮುಂಚೆ ಒಂದಷ್ಟು ಚುನಾವಣಾ ಪೂರ್ವ ಸಮೀಕ್ಷೆಗಳು ನಡೆದಿದೆ ಒಂದಷ್ಟು ಸಟ್ಟಾ ಬಜಾರ್ ಎನ್ನುವ ಒಂದು ಬೆಟ್ಟಿಂಗ್ ಅಡ್ಡಾದಲ್ಲಿ ಒಂದಷ್ಟು ನಂಬರ್ಗಳು ಕೂಡ ಹೊರಗಡೆ ಬಂದಿದೆ ಎಲ್ಲ ಪಕ್ಷಗಳು ಆಯಾ ಪಕ್ಷಗಳ ಒಳಗಡೆ ಆಂತರಿಕ ಸಮೀಕ್ಷೆಯನ್ನು ನಡೆಸಿರುವಂತಹ ವರದಿಗಳು ಬಂದಿದೆ ಒಂದು ಒಂದೊಂದರಲ್ಲಿ ಒಂದೊಂದು ನಂಬರ್ ಹೊರಗಡೆ ಬರ್ತಾ ಇದೆ ಕರ್ನಾಟಕದ ವಿಚಾರಕ್ಕೆ ಬಂದರೆ ಕರ್ನಾಟಕದ ವಿಚಾರದಲ್ಲೂ ಕೂಡ ಇದು ಆಗಿದೆ ಯಾವುದೇ ನಾಯಕರು ಯಾವುದೇ ಪಕ್ಷದ ನಾಯಕರು ಏನೇ ಹೇಳ್ಬೋದು ಕಾಂಗ್ರೆಸ್ನವರು ನಾವು ಇಪ್ಪತ್ತಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ತೀವಿ ಅಂತ ಹೇಳ್ಬೋದು ಬಿ ಜೆ ಪಿನವರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಾವು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಹೇಳ್ಬೋದು ಯಾರು ಏನೇ ಹೇಳಿದರೂ ಕೂಡ ಪಕ್ಷದ ಒಳಗಡೆ ಒಂದು ಆಂತರಿಕ ವರದಿ ಅಂತ ಎರಡೂ ಪಕ್ಷಗಳು ಮಾಡಿಕೊಂಡು ಇರೋದರಿಂದ ಆ ಪಕ್ಷಗಳ ಕೈ ಸೇರಿರುವ ಆಂತರಿಕ ವರದಿಯಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡೋದೇ ಆದರೆ ಮೊದಲನೇ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಒಂದು ಆಂತರಿಕ ವರದಿಯನ್ನು ನಡೆಸಿತ್ತು ಆ ಆಂತರಿಕ ವರದಿಯಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹದಿಮೂರರಿಂದ ಹದಿನಾಲ್ಕು ಸ್ಥಾನಗಳನ್ನು ಗೆಲ್ಲುತ್ತೆ ಅಂದರೆ ಇಪ್ಪತ್ತೆಂಟು ಸ್ಥಾನದಲ್ಲಿ ಹದಿಮೂರರಿಂದ ಹದಿನಾಲ್ಕು ಅಂದರೆ ಫಿಫ್ಟಿ ಪರ್ಸೆಂಟ್ ಆಫ್ ಸೀಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುತ್ತೆ ಅಂತ ಆಂತರಿಕ ವರದಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಇದರಿಂದ ಕಾಂಗ್ರೆಸ್ ನಾಯಕರು ತುಂಬ ಖುಷಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೇ ತರಹ ಕಾಂಗ್ರೆಸ್ ಪಕ್ಷದ ತರಾನೇ ಬಿ ಜೆ ಪಿ ಕೂಡ ಎನ್ ಡಿ ಎ ಮೈತ್ರಿಕೂಟ ಅಂದರೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಎರಡೂ ಸೇರಿ ಕರ್ನಾಟಕದಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ಎನ್ ಎನ್ನುವ ಆಂತರಿಕ ಸಮೀಕ್ಷೆಯನ್ನು ಬಿ ಜೆ ಪಿ ಕೂಡ ನಡೆಸಿದೆ ಅವರಿಗೆ ಕೈ ಸೇರಿರುವ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ಹದಿನೇಳು ಸ್ಥಾನಗಳಲ್ಲಿ ಬಿ ಜೆ ಪಿ ಕಡಾಖಂಡಿತವಾಗಿ ಗೆಲ್ಲುತ್ತೆ ಅನ್ನೋದು ಆ ವರದಿಯಿಂದ ಗೊತ್ತಾಗಿದೆ ಕಳೆದ ಬಾರಿ ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದಿದ್ದಂತಹ ಬಿ ಜೆ ಪಿ ಈ ಬಾರಿ ಹದಿನೇಳು ಸ್ಥಾನಗಳನ್ನು ಗೆಲ್ಲತ್ತೆ ಅನ್ನೋದು ಗೊತ್ತಾಗಿದೆ ಆದರೆ ಯಡಿಯೂರಪ್ಪನವರು ಹೇಳುವ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಸೀಟ್ಗಳನ್ನು ನಾವು ಗೆದ್ದೇ ಗೆಲ್ತೀವಿ ಅಂತ ಅವ್ರು ಹೇಳ್ತಾರೆ ಆದರೆ ಆಂತರಿಕ ವರದಿಯಲ್ಲಿ ಯಾವುದೇ ಮುಲಾಜಿಲ್ಲದೆ ನಾವು ಹದಿನೇಳು ಸೀಟ್ಗಳನ್ನು ಗೆಲ್ತೀವಿ ಇನ್ನು ಮಿಕ್ಕ ಆರು ಸೀಟ್ಗಳಲ್ಲಿ ನಮ್ಮ ಗೆಲುವು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದೆ ಇನ್ನು ಮಿಕ್ಕ ಐದು ಸೀಟ್ಗಳಲ್ಲಿ ಬಿಜೆಪಿ ಜೆ ಪಿ ಗೆಲ್ಲೋದು ತುಂಬಾ ಕಷ್ಟ ಇದೆ ಅನ್ನೋದು ಬಿ ಜೆ ಪಿ ನಡೆಸಿರುವ ಆಂತರಿಕ ವರದಿಯಲ್ಲಿ ಗೊತ್ತಾಗಿದೆ ಅದರಲ್ಲೂ ಏನು ಮೊದಲ ಹಂತದ ಚುನಾವಣೆ ಏಪ್ರಿಲ್ ಇಪ್ಪತ್ತ ಆರಕ್ಕೆ ನಡೆಯಿತು ಆ ಚುನಾವಣೆಯಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಗೆ ಒಂದು ಒಳ್ಳೆಯ ಬಲ ಸಿಗು ಸಿಗುವಂತಹ ಸೀಟ್ಗಳು ಬರಲಿದೆ ಅನ್ನೋದು ಗೊತ್ತಾಗಿದೆ ಯಾಕಂದರೆ ಹಳೆ ಮೈಸೂರು ಭಾಗ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳು ಮಂಡ್ಯ ಹಾಸನ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ಎನ್ ಡಿ ಎ ಮೈತ್ರಿಕೂಟಕ್ಕೆ ಗೆಲುವು ನಿಶ್ಚಿತ ಅನ್ನೋದು ಈ ಬಿ ಜೆ ಪಿ ಆಂತರಿಕ ವರದಿಯ ಪಟ್ಟಿಯಲ್ಲಿ ಬಿ ಜೆ ಪಿ ಕೈ ಸೇರಿರುವ ಒಂದು ಮಾಹಿತಿ ಅಂತಲೇ ಹೇಳಬೇಕು ಅದಾದ ನಂತರ ಜೂನ್ ಆರನೇ ತಾರೀಕಿಗೆ ಎರಡನೇ ಹಂತದ ಮತದಾನ ಏನು ನಡೀತು ಆ ಅಷ್ಟರ ಹೊತ್ತಿಗಾಗಲೇ ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಮಾಡೋದಕ್ಕೆ ಆರಂಭ ಮಾಡಿತ್ತು ಹಾಗಾಗಿ ಅದೊಂದಷ್ಟು ಈ ಮೈತ್ರಿಕೂಟದ ಮೇಲೆ ಅಂದರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿಕೂಟದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿದೆ ಎರಡನೇ ಹಂತದ ಮತದಾನ ಆರಂಭ ಆಗೋದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಈ ಮೈತ್ರಿಕೂಟದ ನಾಯಕರು ಸರಿಯಾಗಿ ಕೆಲಸ ಮಾಡಿಲ್ಲ ಹಾಗಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಷ್ಟೊಂದು ವರ್ಕೌಟ್ ಆಗಿಲ್ಲ ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಅಲ್ಲಿ ಹೆಚ್ಚಿನ ಸೀಟುಗಳನ್ನು ಎರಡನೇ ಹಂತದ ಮತದಾನದಲ್ಲಿ ಕರ್ನಾಟಕದಲ್ಲಿ ತೆಗೆದುಕೊಂಡಿದೆ ಅನ್ನೋದು ಈ ಆಂತರಿಕ ವರದಿಯಿಂದ ಗೊತ್ತಾಗ್ತಾ ಇದೆ ಒಟ್ಟಾರೆ ದೇಶದಲ್ಲಿ ನೋಡೋದಾದರೆ ಇದುವರೆಗೂ ಬಂದಿರುವ ಎಲ್ಲ ಎಕ್ಸಿಟ್ ಪೋಲ್ಗಳು ಎಲ್ಲ ಆಂತರಿಕ ಸಮೀಕ್ಷೆ ಆಂತರಿಕ ವರದಿಗಳ ಪ್ರಕಾರ ಬಿ ಜೆ ಪಿಗೆ ಇನ್ನೂರ ಎಪ್ಪತ್ತ ಎರಡು ಸ್ಥಾನ ಏನು ಬೇಕು ಲೋಕಸಭಾ ಚುನಾವಣೆಯಲ್ಲಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಇನ್ನೂರ ಎಪ್ಪತ್ತೆರಡು ಸ್ಥ ಸ್ಥಾನ ಏನು ಬೇಕು ಆ ಸ್ಥಾನಗಳನ್ನು ಬಿ ಜೆ ಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ತೆಗೆದುಕೊಳ್ಳುತ್ತೆ ಅನ್ನೋದು ಎಲ್ಲ ಚುನಾವಣಾ ಪೂರ್ವ ಸಮೀಕ್ಷೆಗಳ ಆಂತರಿಕ ವರದಿಗಳ ಲೆಕ್ಕಾಚಾರ ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ ಈ ಬಾರಿ ಒಂದು ಐವತ್ತರಿಂದ ಅರವತ್ತು ಎಪ್ಪತ್ತರ ಆಸುಪಾಸಿನಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಥಾನಗಳನ್ನು ಪಡೆದುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ ಏನನ್ಸುತ್ತೆ ನಿಮಗೆ ದೇಶದಲ್ಲಿ ಯಾರು ಪ್ರಧಾನಿ ಆಗ್ಬೋದು ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಜೂನ್ ನಾಲ್ಕನೇ ತಾರೀಕು ಬರುವ ಅಂಕಿ ಅಂಶಗಳು ಈಗ ಬಂದಿರುವ ಅಂ ಅಂಕಿ ಅಂಶಗಳಿಗೆ ಪೂರಕವಾಗಿ ಇರ್ತಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ